ಹೆಂಗ್ರಿ ಅವರು ಬಂದು ನಮ್ಮ ರಾಜ್ಯದಲ್ಲಿ ಫೆಡರಲ್ ಸ್ಪೀಕರ್ ಚೀಫ್ ಮಿನಿಸ್ಟರ್ ಮಾನ ಮರ್ಯಾದೆ ಇದ್ರೆ ರಾಜ್ಯದ ಹಿತರಕ್ಷಣೆ ಮಾಡ್ತೀನಿ ಅಂತಂದ್ರೆ ಕೂಡಲೇ ರಾಜೀನಾಮೆ ಕೊಡಬೇಕು, ಇಲ್ಲ ಗವರ್ನರ್ ಅವರು ಅವ್ರನ್ನ ಡಿಸ್ಮಿಸ್ ಮಾಡಬೇಕು. ನಾವು ಈಗಾಗಲೇ ಹೇಳಿದ್ದೇವೆ ನಾವು ಆಲೇ ಗೌರ್ಮೆಂಟ್ ಎಲ್ಲ ದುಡ್ಡನ್ನ ಹೆಂಗ್ ಬಂದು ಇಲ್ಲಿ ಮಾಡೋಕ್ಕಾಗ್ತದೆ. ಏನೋ ಯಾವುದೋ ಒಂದು ಕಲ್ಯಾಣ ಮಂಟಪ ಮಹಾರಾಷ್ಟ್ರ ಭವನ ಕಟ್ತೀವಿ ಅಂತಂದ್ರೆ ಓಕೆ ಫೈನ್, ಇಲ್ಲ ದೇವಸ್ಥಾನ ಹತ್ರ ಯಾವ್ದಾದ್ರು ಒಂದು ಭವನ ಕಟ್ತೀವಿ ಅಂತಂದ್ರೆ ಓಕೆ, ಅವ್ರ ಊರವ್ರು ಬಂದವ್ರು ಇಳ್ಕೊಳಕ್ಕೆ ಮಾಡಕ್ಕೆ ಅದೆಲ್ಲ ನಡೆದಿದೆ. ಈಗ ನಾವು ತಿರುಪತಿಲಿ ನಮ್ಮ ಕರ್ನಾಟಕ ಭವನ ಕಟ್ಟಿದ್ವೇ, ಹಂಗೆ ಮಾಡಿದ್ರೆ ಓಕೆ ಫೈನ್, ಡೆಲ್ಲಿ ಹೋಗಿ ನಮ್ಮ ಡೆಲ್ಲಿ ಭವನ ಕರ್ನಾಟಕ ಭವನ ಕಟ್ಟಿದ್ರು ಆ ಥರ. ಅದು ಬಿಟ್ಬಿಟ್ಟು ಅವ್ರದ್ದು ಇದು ಬಂದು ನಮ್ಗೇನು ಅವರು ವಿದ್ಯೆ ಹೇಳ್ಕೊಡೋದು ಯಾರು, ಅವರು ಬುದ್ಧಿ ಹೇಳ್ಕೊಡೋರು ಯಾರು, ಆರೋಗ್ಯ ನೋಡೋಕ್ಕೆ ಏನು ನಮ್ಗೆ ನಮ್ಮ ಸರ್ಕಾರ ಇಲ್ವಾ? ನಿಮ್ಮ ಹತ್ರ ಮುಹೂರ್ತ ಕೇಳಿ ಮಾಡ್ತೀನಿ ಮಾಡ್ಲಿ, ನಾನು ಸಿ ಯಾರು ಮಾಡಲಿ ಏನಾದ್ರು ಮಾಡಲಿ, ಅದರಲ್ಲಿ ಬೇಕಾದಷ್ಟು ಕಾನೂನು ಚೌಕಟ್ಟುಗಳು ಮತ್ತೊಂದು ಅವ್ರವ್ರದೇ ಅಂತ ಇರ್ತದೆ, ಸಮಸ್ಯೆಗಳಿರ್ತದೆ, ಪಾಪ ಮಾಡ್ತಾರೆ ಸರ್ಕಾರ. ಇವ್ರು ಗೌರ್ಮೆಂಟ್ ಇದ್ದಾಗ ಅವೆಲ್ಲ ಆಗ್ತದೆ. ಮಾಡಿ ಅವ್ರು ಏನ್ ಮಾಡ್ತಾರೆ ಗೊತ್ತಾಗಿರೋಕೆ, ಅವ್ರಿಗೆ ಜನ ಸೇರ್ತಲ್ಲ ನೋಡಿ, ಜನ ಬೇಕು ಎಲ್ಲ. ಪಾಪ ಸರ್, ಇನ್ನೊಂದು ಅಮೂಲ್ ಕೂಡ ರಾಜ್ಯಕ್ಕೆ ಪ್ರವೇಶ ಮಾಡಿದೆ ಸರ್. ಕೆಎಂಎಫ್ ಮುಚ್ಚಬೇಕು, ಅಮೂಲ್ ಬೆಳಿಬೇಕು, ಗುಜರಾತ್ ಬೆಳಿಬೇಕು, ಕರ್ನಾಟಕ ಮುಚ್ಚಬೇಕು. ಹಾಲು ಉತ್ಪಾದಕರ ನೋವು ಧ್ವನಿ, ಹಾಲಿನ ನಮ್ಮ ಕರ್ನಾಟಕ ರಾಜ್ಯದ ಹಾಲ್ಗೆ ಧಕ್ಕೆ ತರಂತ ವ್ಯವಸ್ಥೆ ನಡೀತಾ ಇದೆ.